ನಮ್ಮ ಹೆಸರು ಸಂತೋಷ್ ಅಂತ. ನಮ್ಮೂರು ಬೆಳ್ಳುಡಿ. ಇದು ನಮ್ಮದು ಕುರಿ ತಂದಿರೋದು ಬಾಗಲಕೋಟೆ ಸೈಡ್ ನಾಗರಮನವಳ್ಳಿ ಅಂತ ಐತಿ, ಆ ಊರಲ್ಲಿ ತಂದಿದ್ವಿ. 20,000 ಕೊಟ್ಟು ತಂದಿದ್ದೀವಿ ರೀ. ಮರಿ ಕುರಿಯಲ್ಲಿ ಒಂದು 2 ಕಣ ಹಾಕಿದ್ವಿ ಫಸ್ಟ್ಗೆ. ಅವಾಗ 2 ಮರಿ ಮೇಲೆ 3 ಮರಿ ಮೇಲೆ ಆಡಿ ವಾಪಸ್ ಬಂತು. ನೆಕ್ಸ್ಟು ಅಲ್ಲಿ ಕೆಡೋ ಮೆಂಟಿಗೆ ಹಾಕಿದಾಗ ಸೆಕೆಂಡ್ ಆಯ್ತು ರೀ ಅಲ್ಲಿ. ಆಮ್ಯಾಕೆ 2ರಲ್ಲಿ ಕೆಡಿದಾಗ ಒಂದು 2 ತಿಂಗಳು ರೆಸ್ಟ್ ಕೊಟ್ಟು ಮತ್ತೆ ರಾಣಾಗುನೂರು ಕಣಕ್ಕೆ ಹಾಕಿದ್ವಿ ರೀ. ಅಲ್ಲಿಂದ ಕಂಟಿನ್ಯೂ ಒಂದು ರಾಣಾಗುನೂರಲ್ಲೇ ಒಂದು 3-4 ಕಣ ಮಾಡ್ತಾ ಅಲ್ಲಿ ಆ ಕಡೆ. ಆಮೇಲೆ ಮತ್ತೆ ದಾವಣಗೆರೆಯಲ್ಲಿ ಒಂದು ಕಣ ಮಾಡ್ತು. ಒಟ್ಟು ಟೋಟಲ್ ಒಂದು 6 ಕಣ ಮಾಡ್ತೀರಿ 2ರಲ್ಲಾಗೆ. ಮತ್ತೆ 4ರಲ್ಲಾಗೆ ಶಿವಮೊಗ್ಗಕ್ಕೆ ಹಾಕಿದ್ದೀವಿ ರೀ. ಅಲ್ಲಿ ಒಂದು ಮರಿ ಕೊಟ್ಟಾಗೆ ಒಳತು ರೀ, ಅಲ್ಲಿ ಕಣ ಆಗಲಿಲ್ಲ. ನೆಕ್ಸ್ಟ್ ಮತ್ತೆ ಅಲ್ಲಿ ಅದಡೆಯಲ್ಲಿ ಹಾಕಿದ್ವಿ, ಅಲ್ಲಿ ಫಸ್ಟ್ ಆಯ್ತು ರೀ. ಮತ್ತು 6ರಲ್ಲಿ ಒಂದು 3 ತಿಂಗಳು ಬಿಟ್ಟು, 6ರಲ್ಲಿ ಕೆಡವಿಂದ ಒಂದು 3 ತಿಂಗಳು ಬಿಟ್ಟು ಮತ್ತೆ ಸ್ಟಾರ್ಟಿಂಗು ದುಗ್ಗತ್ತಿ ಅಂತ ಬರ್ತದೆ ರೀ, ಅಲ್ಲಿ ಹಾಕಿದ್ವಿ ರೀ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕಣ ಆಯಿತು. ನೆಕ್ಸ್ಟ್ ಆಮ್ಯಾಕೆ ನಮ್ಮೂರಲ್ಲೇ ಇತ್ತು ರೀ, ಅಲ್ಲೂ ಫಸ್ಟ್ ಅಲ್ಲಿ ಕಣ ಆಯಿತು. ಆಮ್ಯಾಕೆ ನೆಕ್ಸ್ಟ್ ಬಿಳಿಗೆ ಅಂತ ರೀ, ಬಾಗಲಕೋಟೆ ಸೈಡು ಬಿಳಿಗೆಯಲ್ಲಿ, ಅಲ್ಲಿ ಬರ್ಮಣರು ಕರೆಸಿದ್ರು ರೀ. ಆ ಕಡೆ ಅಲ್ಲಿ ಹಾಕಿದ್ವಿ ರೀ, ಅಲ್ಲಿ ಫಸ್ಟ್ ಆಯಿತು. ಆಮ್ಯಾಕೆ ನೆಕ್ಸ್ಟ್ ಇಲ್ಲಿ ದಾವಣಗೆರೆ ಹತ್ರ ದುಗ್ಗಮ್ಮನ ಕಣ ಅಂತ ನಡೆಸ್ತಾರೆ ರೀ, ಅಲ್ಲಿ ಹಾಕಿದ್ವಿ ರೀ, ಅಲ್ಲಿ ಫಸ್ಟ್ ಆಯಿತು. ಅದು ಆಡಿಂದೆ ಮತ್ತೆ ಎಲ್ಲಿ ಹಾಕಿಲ್ಲ ರೀ. ಒಂದು 2 ತಿಂಗಳಾದಿಂದ 8ರಲ್ಲಿಗೆ ಹೋಯಿತು. ಇವಾಗ 8ರಲ್ಲಿ ಎಲ್ಲಿ ಹಾಕಿಲ್ಲ. 1.5 ವರ್ಷ ಆದಮೇಲೆ ಪಟ್ಟು ತೆಗೋಣ ಅಂತ ರೆಸ್ಟ್ ಕೊಟ್ಟವ್ರಿ. ಇವಾಗ ಮತ್ತೆ ಕುರಿ ಮೇಯ್ಸೋದಂದ್ರೆ ನಾವು ದಿನ ಸೊಪ್ಪು ಕಟ್ಟಿ ಕೈ ಬಿಡ್ತವ್ರಿ, ಎಲ್ಲರಂಗೆ ತುರ್ಕಲ್ಲ ಏನಿಲ್ಲ. ಕಾಳು 1.5 ಕೆಜಿ ಕಾಳು ತುರುಕ್ತವ್ರಿ ದಿನ. 2 ಲೀಟ್ರ್ ಹಾಲು, 4 ತತ್ತಿ ಇಷ್ಟು ಮೇಯ್ಸ್ತವ್ರಿ. ವಾಕು ನಮಗೆ ಕಣ ಐತಿ ಅಂದಂಗೆ ಒಂದು 15-20 ದಿನ ರನ್ನಿಂಗ್ ಇಡ್ತಾವ್ರಿ. ಡೈಲಿ ರನ್ನಿಂಗ್ ಇಡಲ್ಲ. 15 ದಿವಸಕ್ಕೊಮ್ಮೆ ಹಳ್ಳಕ್ಕೆ ಹಾಕ್ತವ್ರಿ ಸ್ನಾನ ಮಾಡ್ಸೋಕ್ಕೆ. ಮತ್ತು ಇವಾಗ ನೆಕ್ಸ್ಟ್ ಕಣಕ್ಕೆ ನೋಡ್ಬೇಕ್ರಿ, ಇನ್ನೊಂದು 4-5 ತಿಂಗಳು ಬಿಟ್ಟು ಎಲ್ಲಾರ ಕಣ ಇದ್ರೆ ಒಂದು ಚಲೋ ಕಣಕ್ಕೆ ಹಾಕ್ಬೇಕಂತ ಮಾಡೋರಿ. ಸರ್, ಕಣದಲ್ಲಿ ಇದ್ರ ಆಟ ಎಲ್ಲ ಯಾವ ಥರ ಇದೆ? ಕಣದಲ್ಲಿ ಇದ್ರ ಆಟ ಸಿಮ್ಮದ ಥರ ಇದೆ ರೀ, ಒಳ್ಳೆ ಆಟ. ಒಂದೊಂದು ಹೊಡ್ತಾ 2 ಹೊಡ್ತಕ್ಕೆ ಯಾವೂ ಬಂದಿಲ್ಲರಿ ಅಪೋಸಿಟ್ ಕುರುಗಳು, ಬರೋ ಸ್ಪೀಡ್ಗೆ ಓಡೋಗ್ತವೆ. ಸರ್, ಇದಕ್ಕೆ ಫುಡ್ಡು ಅದಾಗೆ ತಿನ್ನುತ್ತಾ ನೀವೇ ತುರುಕ್ಬೇಕಾ? ಮುಂಚೆ ಅದ್ರ ಪಾಡಿಗೆ ಅದು ತಿನ್ನುತ್ತಿತ್ತು. ಇವಾಗ 8ರಲ್ಲಿ ಕೆಡವಿಂದ ನಾವೇ ಸ್ವಲ್ಪ ತೂಕ ಮಾಡ್ಬೇಕಂದು ಇವಾಗ ಕಾಳು, ಉಳ್ಳಿ, ಗೋಧಿ ಇವು ನಾವೇ ಈಗ ಒತ್ತತವ್ರಿ. ಈಗ ದಿನ ಸಾಯಂಕಾಲ ಒಂದು 2 ಕೆಜಿ ಒತ್ತತವ್ರಿ. ಸರ್, ಈ ಮರಿ ಏನಾದ್ರು ಸೇಲಿಗಿದೆಯಾ? ಬೇರೆ ಯಾರಾದ್ರೂ ಸೇಲಿಗೆ ಕೇಳಿದ್ರ? ಸೇಲಿಗೆ ನಾವು ಕೊಡಲ್ಲ ಅಂತ ಇದಾವ್ ರೀ. ದುಗ್ಗಮ್ ಕಣ ಆದಾಗೆ ಬಾಗಲಕೋಟೆ ಸೈಡ್ನವರು 6 ಲಕ್ಷ ರೂಪಾಯಿ ಕೇಳಿದ್ರು ರೀ ಅಲ್ಲಿ 6ರಲ್ಲಾಗ. ನಾವೇ ಕೊಡಲ್ಲ ಅಂತ ಹೇಳಿ ಇದನ್ನ ಇಟ್ಕೊಂಡವ್ ರೀ. ಚೆನ್ನಾಗಿ ಹೆಸರು ಮಾಡೈತಿ, ಲೈಫ್ ಲಾಂಗ್ ಇಟ್ಕೋಬೇಕಂತ ಮಾಡ್ಯವ್ರಿ. ಸರ್, ಇದು 8ರಲ್ಲಿಗೆ ಬಿದ್ದು ಎಷ್ಟು ತಿಂಗಳಾಯಿತು? ಮತ್ತು 8ರಲ್ಲಿಗೆ ಬಿದ್ದಮೇಲೆ ಯಾಕೆ ರೆಸ್ಟ್ ಕೊಟ್ಟಿದ್ದೀರಾ? ಇವಾಗ 8ರಲ್ಲಿ ಬಿದ್ದು ಇವಾಗ 8-9 ತಿಂಗಳಾಗಿದೆ. ನಾವು ಇವಾಗ ಎಳಕಾಕತಿ ಅಂತ ಈಗ ಒಂದು 1.5 ವರ್ಷ ಮೇಲ್ಪಟ್ಟು ಆದಿಂದೆ ಕಣಕ್ಕೆ ಇಳಿಸೋಣ ಅಂತ ಬಿಟ್ಟವ್ರಿ ಅದನ್ನು. ಸರ್, ನೀವು ಇದ್ರ ಜೊತೆ ಯಾವ್ಯಾವ ಕುರಿ ಮೇಯಿಸಿದ್ರಿ? ಇದ್ರ ಜೊತೆಯಲ್ಲಿ ಇದಕ್ಕಿಂತ ಮುಂಚೆಗೆ ಆ ಕಡೆ ಬಾಗಲಕೋಟೆ ಸೈಡಿಂದನೇ ಒಂದು ಮರಿ ತಗೊಂಡು ಬಂದಿದ್ವಿ ರೀ. ಅದನ್ನು ಮರಿ ಕುರಿಯಲ್ಲಿ ಅದು 2ರಲ್ಲಾಗೆ 4ರಲ್ಲಾಗೆ ಅಷ್ಟೇ ಆಡಲಿಲ್ಲ ರೀ. 6ರಲ್ಲಿ ಕೆಡುವ ಮೂಮೆಂಟ್ನಾಗೆ ಒಂದು ಕಣ ಮಾಡ್ತೀರಿ ಹರಿಯರ ಹತ್ರ ಗೊತ್ತೂರ ಹತ್ರ. ನೆಕ್ಸ್ಟು 8ರಲ್ಲ ಆಗಮಟ್ಟ ಇಟ್ಕೊಂಡಿವಿ ರೀ. ಮತ್ತು ನಾವು ಅದನ್ನು ವ್ಯಾಪಾರಕ್ಕೆ ಕೊಟ್ಟಿವಿ ರೀ. ಅದನ್ನು ನಮ್ಮ ಹತ್ರ ಅಷ್ಟು ಆಡಲಿಲ್ಲ, ಒಂದು 2 ಕಣ ಮಾಡ್ತ ಅಷ್ಟೇ ರೀ. ದಾವಣಗೆರೆಯವರು ದೇಕೋಜಿ ಮಲ್ಲಣ್ಣರು ಅನ್ನೋರು ತಗೊಂಡ್ರಿ. ಅದನ್ನು 1,10,000 ರೂಪಾಯಿಗೆ ತಗೊಂಡ್ರಿ. ಇನ್ನೊಂದು ಇದ್ರ ಜೊತೆಗೆ ಮೊನ್ನೆ ಒಂದು ಕುರಿ ಕೊಟ್ಟಿವ್ರಿ ಗರುಡ ಅಂತ, ಅದು 2ರಲ್ಲಾಗೆ ಒಂದು 4 ಕಣ ಮಾಡ್ತೀರಿ. ಶಿಕಾರಿಪುರದ ಹತ್ರ ಬಂಗಾರದ ಕಣ ಇಟ್ಟಿದ್ರಿ ರೀ, ಅಲ್ಲಿ 2ರಲ್ಲ ಫಸ್ಟ್ ಪ್ಲೇಸ್ ಆಯ್ತು. ನೆಕ್ಸ್ಟ್ ಆಮ್ಯಾಕೆ ಒಂದು ವಾರ ಬಿಟ್ಟು ರಾಣಾಗುನೂರಲ್ಲಿ ಹಾಕಿದ್ವಿ, ಅಲ್ಲಿ ಒಂದು ಕಣ ಮಾಡ್ತು. ಆಮ್ಯಾಕೆ 4ರಲ್ಲಿ ಹೊನ್ನಾಳಿ ಹಾಕೊಂಡು ಹೋಗಿದ್ವಿ ರೀ, ಅಲ್ಲಿ ಒಂದು ಕಣ ಮಾಡ್ತು. ಮತ್ತು ನೆಕ್ಸ್ಟ್ ಬಿಳಿಗೆಲ್ಲಿ ಹಾಕೊಂಡು ಹೋದಾಗ ಅಲ್ಲಿ 4ರಲ್ಲ ಫಸ್ಟ್ ಪ್ಲೇಸ್ ಆಯ್ತು. ಅದಾದಿಂದ ಅಲ್ಲಿ ಬಿಳಿಗೆಯಲ್ಲಿ ವ್ಯಾಪಾರ ಹತ್ತಿರ ಅದು 1:30 ವ್ಯಾಪಾರ ಹತ್ತಿರ ಅದು, ಅಲ್ಲೇ ನೀರ್ಲಿಕ್ಕೇರಿ ಸುಭಾಷ್ ಅನ್ನೋರಿಗೆ ವ್ಯಾಪಾರ ಹತ್ತಿರ ಅದು 1:30. ಸರ್, ಇದು ಕಣಕ್ಕೆ ಹೋದ್ರೆ ಇದ್ರ ಫ್ಯಾನ್ಸ್ ಎಲ್ಲ ಯಾವ ಥರ ಇದ್ದಾರೆ ಸರ್? ಇದು ಒಳಕ್ಕೆ ಕಕ್ಕಡದೊಳಕ್ಕೆ ಏನು ಹೋಗ್ತದಲ್ಲ, ಅಷ್ಟು ಜನ ಚಪ್ಪಾಳೆ ಹೊಡಿತಾರೆ, ಅಷ್ಟು ಜನ ಸುಮಾರು ಜನ ವಿಶಲ್ ಹೊಡಿತಾರೆ. ಎಲ್ಲ ಜನಗಳು ಕಾಳಿ ಕಾಳಿ ಅಂತಾರೆ ರೀ ಕಣದೊಳಗೆ ಹೋದಾಗ. ಭಾಳ ಜನ ಫ್ಯಾನ್ಸ್ ಅದಾರೆ ರೀ, 100,000 ಜನ 1,000 ಜನ ಗಂಟಲೆ ಫ್ಯಾನ್ಸ್ ಅಂತರೂ ಅದಾರೆ. ಇದನ್ನ ಇವಾಗ 8ರಲ್ಲಿ ಕಣಕ್ಕೆ ಇಳಿಸಿಲ್ಲ ರೀ, ಭಾಳ ಜನ ಸುಮಾರು ಜನ ಕಣಕ್ಕೆ ಇಳಿಸ್ಬೇಕಂತ ಭಾಳ ಹೇಳ್ತಾ ಇದ್ದಾರೆ. ನಾವು ಇರಲಿ ಅಂತ ಹೇಳ್ತಾ ಇದ್ದೀವಿ. ಸುಮಾರು ಜನ ಕಾಯಕತ್ತಾರ ರೀ ಪಾಪ ಇದ್ರ ಆಟ ನೋಡೋಕ್ಕೆ. ಖುಷಿ ಪಡೋ ಜನಗಳು ಭಾಳ ಅದಾರೆ ರೀ ಇದನ್ನು ಕಣಕ್ಕೆ ಇಳಿಸಿದ್ರೆ ನೋಡ್ಬೇಕಂತ. ನಮ್ಮೂರಲ್ಲಿ ಇದು ಕಣ ಆಗಿ ಬಂದಿಂದೆ ಈಗ ನೈಟ್ ನೋಡೋಕ್ಕಾಗಲ್ಲ, ಬೆಳಗ್ಗೆ ಸುಮಾರು ಜನ ಬರ್ತಾರೆ ರೀ ಇದು ಕಣ ಮಾಡೈತಿ ಅಂದು. ಜನ ನಮ್ಮೂರಲ್ಲಿ ಜನ ನೋಡ್ಕೊಂಡು ಬೆಳಗ್ಗೆ ಬಂದವ್ರು ಮಧ್ಯಾಹ್ನ ತನಕ ಕೂತ್ಕೊಂಡಿದ್ರು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ರೀ ಕಣಗಳು ಅದಿಂದ.